ಕೆಲಸ ಯಾವುದು ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜಯತಂತ್ರಾತ್ಮಕ ನಿಂತಿದ್ದೀವಿ ಅಂತಂದ್ರೆ ಅದಕ್ಕೆ ಈ ಸಂವಿಧಾನ ಒಂದೇ ಕಾರಣ ನೋಡಿ ನಮ್ಮ ರಾಜ್ಯದ ನಮ್ಮ ದೇಶದ ಅತ್ಯಂತ ಹಿರಿಯರು ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಹೇಳ್ತಾರೆ ಈ ಸಂವಿಧಾನ ಇರಲಿಲ್ಲ ಅಂದಿದ್ರೆ ನಾನು ಯಾರ ಮನೆಯಲ್ಲಿ ಬೆರಣಿ ಅಥವಾ ಸಗಣಿಯನ್ನು ತಟ್ಟಿದ್ದೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಹಾಗೆ ಕುವೆಂಪು ಅವರು ಹೇಳ್ತಾರೆ ಈ ಇಂಗ್ಲಿಷ್ನವರು ಬರದೇ ಇದ್ದಿದ್ದರೆ ಅಥವಾ ಈ ಸಂವಿಧಾನವನ್ನ ರಚನೆ ಮಾಡದೇ ಇದ್ದಿದ್ರೆ ನಾನು ಎಲ್ಲಿ ಕುಳಿತಾ ಇದ್ದೋ ಅದು ನನಗೆ ಕೂಡ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದರ ಮಹತ್ವ ಏನು ಅಂತ ಅಂದ್ರೆ ಇವತ್ತು ವಿದ್ಯಾಭ್ಯಾಸವನ್ನ ನಾವು ಪಡ್ಕೊಂಡಿದ್ದೀವಿ ಎಲ್ಲರೂ ಗಂಡಸರು ಹೆಂಗಸರು ಎಲ್ಲರೂ ಇದೀವಲ್ವಾ ಅದು ಅದರಲ್ಲಿ ನಮ್ಮ ಪುರುಷ ಪ್ರಧಾನ ಸಮಾಜವಾಗಿರೋದ್ರಿಂದ ನಮ್ಮ ಭಾರತ ನಾವು ಹೆಣ್ಣು ಮಕ್ಕಳು ಇವತ್ತಿನ ದಿನವನ್ನ ತುಂಬಾ ಸಂತೋಷವಾಗಿ ಆಚರಣೆ ಮಾಡಬೇಕು ವಿದ್ಯೆಯನ್ನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆಯನ್ನ ಕೊಟ್ಟಂತವರು ಸಾವಿತ್ರಿಬಾಯಿ ಫುಲೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಅವರನ್ನ ಮೂರನೇ ಆಧಾರಿತದಲ್ಲಿ ಇವರು ನಮ್ಗೆ ಎಲ್ರಿಗೂ ಕೂಡ ವಿದ್ಯೆಯನ್ನ ಕೊಟ್ರು ಆಮೇಲೆ ಸ್ವಾಭಿಮಾನ ಸರ್ ಹೇಳಿದ್ರಲ್ಲ ಡಿಗ್ನಿಟಿ ಈಕ್ವಾಲಿಟಿ ಸಮಾನತೆಯನ್ನ ಕೊಟ್ಟಿದ್ದವರು ನಮಗೆ ಒಂದು ನಾಲೆಜ್ ಅಥವಾ ವಿದ್ಯಾಭ್ಯಾಸ ಇದ್ರೆ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ತೋರಿಸ್ಕೊಟ್ಟಂತಹ ಒಂದು ಸಂವಿಧಾನ ಹಾಗಾಗಿ ಎಲ್ಲರೂ ಹೆಣ್ಮಕ್ಳು ಪ್ರತಿ ದಿವಸ ನಾವು ಅವ್ರನ್ನ ನೆನಿಬೇಕು ಇವತ್ತು ನೀವು ಯಾರ್ಯಾರೆಲ್ಲ ನೆನೆಸ್ತೀರಲ್ವಾ ಅದರಲ್ಲಿ ಪ್ರಮುಖರು ಇವರನ್ನ ನಾವು ನೆನಿಬೇಕು ಯಾಕೆಂತಂದ್ರೆ ನಮ್ಗೆ ವೋಟ್ ಮಾಡುವಂತ ಹಕ್ಕನ್ನು ಕೊಟ್ಟಿದ್ದಾರೆ ಓದೋದಕ್ಕೆ ಹಕ್ಕು ಕೊಟ್ಟಿದ್ದಾರೆ ಸ್ವಾತಂತ್ರ್ಯವಾಗಿ ನಾವು ಓಡಾಡಕ್ಕೂ ಕೊಟ್ಟಿದ್ದಾರೆ ನಮ್ಗೆ ಯಾವ್ದು ಬೇಕೋ ಆ ಬಟ್ಟೆನ ಹಾಕೊಳಕ್ಕೆ ಇದನ್ನ ಕೊಟ್ಟಿದ್ದಾರೆ ನಾವು ಎಷ್ಟು ಬೇಕಾದ್ರೂ ಓದೋದನ್ನ ಕೊಟ್ಟಿದ್ದಾರೆ ಆಮೇಲೆ ಸಮಾನತೆ ಇದೆ ಇವತ್ತು ನಾವು ಸರ್ಕಾರಿ ಕೆಲಸದಲ್ಲಿ ಇದ್ದಾಗ ಹೆರಿಗೆ ರಜಾನ ಕೊಟ್ಟಂತವ್ರು ಇವರು ಭಾನುವಾರದ ರಜಾ ನಾವು ಭಾನುವಾರದ ರಜಾ ಏನ್ ತಗೋತಾ ಇದೀವಿ ಅದನ್ನ ಕೊಟ್ಟವ್ರು ಅವರು ಹೆರಿಗೆ ದಿನದಲ್ಲಿ ಸಂಬಳ ಸಹಿತ ರಜವನ್ನ ಕೊಟ್ಟಿದ್ದವರು ಹೆಣ್ಮಕ್ಳು ಮಕ್ಕಳನ್ನ ಹೆರ್ತಾ 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 ಸಾವಿಗೀಡಾಗ್ತಾರೆ ಅಂತ ಹೇಳಿ ಸಂತಾನ ನಿರೋಧಕ ಆ ಒಂದು ಯೋಜನೆಯನ್ನ ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡಿ ಹೆಣ್ಮಕ್ಳಿಗೆ ಎಷ್ಟೊಂದು ಕೊಟ್ಟಿದ್ದಾರೆ ನಮ್ಗೆ ಅಲ್ವಾ ಸೊ ಎಲ್ಲರೂ ಕೂಡ ನಾವು ಅವರನ್ನ ನೆನಿಬೇಕು ಅಂತ ಹೇಳ್ತಾ ಇನ್ನ ತುಂಬಾ ಇದೆ